ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ವ್ಯಾಪ್ತಿಯ ಮಿರ್ಜೆಕೋಡಿ ಅಂಗನವಾಡಿಯ ಮೇಲ್ವಿಚಾರಕಿ ಕಮಲಾ ಧರ್ಮರ್ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಹಾಗೂ ಅಂಗನವಾಡಿಯಲ್ಲಿ ಮಾಡಿದ ಭ್ರಷ್ಟಾಚಾರದ ಕುರಿತು ತನಿಖೆ ನಡೆಸಿ ಸೇವೆಯಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ವ್ಯಾಪ್ತಿಯ ಮಿರ್ಜನಕೋಡಿ ಅಂಗನವಾಡಿಯ ಮೇಲ್ವಿಚಾರಕಿ ಕಮಲಾ ಧರ್ಮರ್ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಮತ್ತು ಅಂಗನವಾಡಿಯಲ್ಲಿ ಮಾಡಿದ ಭ್ರಷ್ಟಾಚಾರದ ತನಿಖೆ ಕೈಗೊಂಡು ಸೇವೆಯಿಂದ ವಜಾ ಮಾಡಬೇಕೆಂದು ಒತ್ತಾಯಿಸಿ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹಿರೇಕೋಡಿ ಗ್ರಾಮದ ವ್ಯಾಪ್ತಿಯ ಮಿರ್ಜನಕೋಡಿ 136 ಸಂಖ್ಯೆಯ ಅಂಗನವಾಡಿ ಕೇಂದ್ರದಲ್ಲಿ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸುವ ಮೇಲ್ವಿಚಾರಕಿ ಕಮಲಾ ಧರ್ಮರ್ ಅವರು ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿಗಳನ್ನು ಗ್ರಾಮಸ್ಥರಿಗೆ ನೀಡುವುದಿಲ್ಲ, ಅಂಗನವಾಡಿಗೆ ಬರುವ ಮಕ್ಕಳಿಗೆ ಸರಿಯಾಗಿ ಆಹಾರ ಪೂರೈಕೆ ಮಾಡುವುದಿಲ್ಲ, ಸರ್ಕಾರ ಪೂರೈಕೆ ಮಾಡುವ ಆಹಾರವನ್ನು ಬೇರೆಯವರಿಗೆ ಮಾರಾಟ ಮಾಡಿ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಭಾಗ್ಯಲಕ್ಷ್ಮಿ ಬಾಂಡ್ ಮುಂತಾದ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಬೇಕಾಬಿಟ್ಟಿ ಹಣ ತೆಗೆದುಕೊಳ್ಳುವುದು ಮಾಮೂಲಿಯಾಗಿದೆ. ಸಮಯಕ್ಕೆ ಸರಿಯಾಗಿ ಅಂಗನವಾಡಿ ಕೇಂದ್ರಕ್ಕೆ ಆಗಮಿಸದೆ ಮಧ್ಯಾಹ್ನ ಕೆಲಸಕ್ಕೆ ಹಾಜರಾಗಿ ಮತ್ತೆ ಮರಳಿ ಬೇಗ ಹೋಗುವುದು ಸರ್ವೇ ಸಾಮಾನ್ಯವಾಗಿದೆ. ಈ ಮೇಲ್ವಿಚಾರಕಿ ಬಗ್ಗೆ ಸಿಡಿಪಿಒ ಅಧಿಕಾರಿಗಳಿಗೆ ಹಲವಾರು ಬಾರಿ ದೂರು ನೀಡಿದ್ದರೂ ಕೂಡ ಪ್ರಯೋಜನವಾಗಿಲ್ಲ. ಕೂಡಲೇ ಅಂಗನವಾಡಿ ಮೇಲ್ವಿಚಾರಕಿ ಕಮಲಾ ಧರ್ಮರ್ ಅವರನ್ನು ಬೇರೆ ಕಡೆ ವರ್ಗಾವಣೆಗೊಳಿಸಬೇಕು ಮತ್ತು ಮಾಡಿದ ಭ್ರಷ್ಟಾಚಾರದ ತನಿಖೆ ಕೈಗೊಂಡು ಸೇವೆಯಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದರು. ಭಾಗ್ಯಲಕ್ಷ್ಮಿ ನಾವು ಮಾಡಿದ್ವು, 2,000 ರೂಪಾಯಿ ತಗೊಂಡವಳು ಅಕ್ಕಿ, ಮತ್ತು ನಮಗೆ ಹುಡುಗರು ಹೊಟ್ಟೆಗೆ ಹಾಕಿಲ್ಲ ಅಕ್ಕಿ, ಅಂಥವ್ರಿಂದ ಹಾಕಿದಳು, ರೇಷನ್ ನೆಟ್ಟ ಕೊಟ್ಟಿಲ್ಲ, 1 ತಿಂಗಳು ಬಿಟ್ಟು 1 ತಿಂಗಳು ಕೊಟ್ಟಿದ್ದಳು. 2,000 ರೂಪಾಯಿ ತಗೊಂಡಾಡಿ 4,000 ರೂಪಾಯಿ 2 ಹುಡುಗರು ಕೊಟ್ಟಿದ್ದೆವು. 4 ತಿಂಗಳಿಗೆ ಒಂದ್ಸಲ ರೇಷನ್ ಕೊಡ್ತಾಳು, ಸಿಗ್ನೇಚರ್ ಮಾಡ ಅನ್ನೋದ, 10-15 ಸಿಗ್ನೇಚರ್ ಮಾಡ್ಕೊಂಡ್ ಬಿಡುದ, ಮತ್ತು ಹೊರಗ ಮಾರುದ. ಉಳಿದ ರೇಷನ್ ಎಷ್ಟು ಬೇಕಷ್ಟು ಇಳಿಸ್ಕೊಳ್ಳೋದಿಲ್ಲ, ಹೆಚ್ಚಿಗೆ ಇಳಿಸ್ಕೊಳ್ಳೋದ, ಓದೋದು ಮಾರುದ, ಮತ್ ಕೇಳಕ್ ಬರನ್ನ ಅಷ್ಟಿಲ್ಲ ಇಟ್ಟಿಲ್ಲ ಅಂತ ಹೇಳ್ಬಿಡ್ದ. ಅದು ಬಂದಿತ್ತು ಇದು ಬಂದಿತ್ತು ಅಂತ ರೇಷನ್ ಕೇಳಕ್ ಹೋಯ್ತು, ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಹೇಳುದ. ಮ ಹುಡುಗರಿಗೆ ಅನ್ನ ಬೆಲ್ಲದ ಹುಳ ಇರ್ತೈತಿ, ಅದ್ ಯಾನ್ ಲೆಕ್ಕ ಇಲ್ಲ ಅದ್ರೊಳಗ. ಒಳಗೆ ಇಲ್ಲಿ ಬಿ ಹೋಗ್ತಿದ್ದನ್ನ ಅಷ್ಟ ಸ್ವಚ್ಛತಾ ಸ್ವಲ್ಪ ಮಾಡಕ್ ಹೇಳುದಿಲ್ಲ, ಮಾಡುದಿಲ್ಲ ಯಾನ. ಹಾ, ಚಿಟ್ಟಿ ಪೌಡರ್ ಹೋಗಿತ್ತಾಳು ಹುಡುಗರಿಗೆ ಹಂಗ ತಿಂದು ಅಂದ್ರೆ ಏನ್ರ ಅದು ಅಂದ್ರೆ ನಮ್ಮನ್ನ ಮಕ್ಳು ಇರ್ತಾವಂತ ಯಾರು ಗಂಟಿ ಇಡೀ ಎಷ್ಟು ಇದನ್ನ ಒಟ್ಟರದಾಗಿನ ಹುಡುಗರೆಲ್ಲ ಬರುವ ಎಲ್ಲಾರ್ದು ಪಬ್ಲಿಕ್ ವಿಚಾರ ಮಾಡ್ಬೇಕಾಕೆ ಟೀಚರ್ ಆಗಿ. ಅದ್ ಯಾರ ನಂಬರ್ನು ಒಯ್ತಾರಲ್ಲ, ಅವ್ರು ಹೇಳಿ ಬಿ ಕೇಳಲ್ಲ, ಆಗ ನಾವು ಬಿಟ್ಟು ಬಿಟ್ಟು ಹಿಡ್ದೇವ್ರಿಪ್ಲೈ ಮಾಡಿ ಅವ್ರಿಗೆ ಹೇಳನ್ನ ಗಪ್ ಕುಂತಾಡ್ರಿ. ಮತ್ತೆ ಇವರು 2,000 ಆಗೈತಿ, 2,000 ನಮ್ಗೆ ಸಿಕ್ಕಿದೆ ಮಾಡೋದು ಸಿಕ್ಕಿದ್ರು. ನೀವು ಯಾರೇ ಅನ್ನ ಕೇಳ್ರಿ, ನೀವು ಯಾರೇ ಮಾಡಿ, ನಾವು ಯಾನ ನನಗೆ ಏನ ಆಗುದಿಲ್ಲ, ನಿಮ್ ಮಾತು ಬಿ ಕೇಳುದಿಲ್ಲ ಹಿಂಗ ಅಂದಳು. ಧರ್ಮ ಟೀಚರ್ 2-3 ತಿಂಗಳು ಆಯ್ತಿರ್ಲ, ಯಾಕೆ ಕಳಿಸಿ ನಾವು ಇಲ್ಲಿ ಒಂದ್ ಬಿಟ್ಟು 3-4 ಸಲ ಹೇಳಿ ನೋಡಿದೇವ್ರಿ, 3-4 ಸಲ ಹೇಳಿ ನೋಡಿದೇವು, ಆಕಿ ಕೇಳಿಲ್ಲ, ಬೇರೆ ಅವ್ರನ್ನ ತಂದು ಹೇಳಿಸಿ ನೋಡಿದೇವು, ಅದು ಕೇಳಿಲ್ಲ. ತುಡುಗಿದ್ವಿ ಒಂದ್ ಬಿಟ್ಟು 2 ಸರ್ತಿ ಹಿಡಿದ್ರಿ ಹಿಡಿದೇವು, 20 ತಳಿ ಇದಕ್ಕೆ ಯಾರೆಲ್ಲ ಗರೀಬಿ ಐತಿ 20 ತಳಿ ಅದನ್ನು ಸಂಭಾಳಿಸ್ಕೊಂಡು ಗಪ್ಪ ನಿತ್ತು. ಮತ್ತೆ ಬಿ ಹಾಕಿ ಅದನ್ನ ಮಾಡಕತ್ತಳ, ಮತ್ತೆ ಯಾರು ಬಂದು ಕೇಳ್ತಾನೋ ನಾನು ಕೇಳಿ ಇದನ್ನ ಅನ್ನಕತ್ತಳ. ಇಲ್ಲಿ ಬಾಗಲ ಕಿಲಿ ಹಾಕನ ಕೀಲಿಯಾಕನ ಇಲ್ಲಿ ಅರ್ಧಂ ಬಂದಳ್ರಿ, ನಾವೊಳಗೆ ಗೇಟದ ಒಳಗೆ ಬರೋ ಕೊಟ್ಟಿಲ್ಲ, ಎಲ್ಲ ಮಂದಿ ಎಲ್ಲ ನಾವು ಎಲ್ಲರೂ ಕೂಡಿ ಹೊರಗೆ ಹಾಕಿದೀವಿ, ಅವ್ರಿಗೆ ಗೇಟ್ ಹೊರಗೆ ಹಾಕಿದೀವಿ. ಈ ಕುರಿತಾಗಿ ಶ್ರೀ ರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಕ್ರಮ್ ಬನ್ಗೆ ಮಾತನಾಡಿದರು. ಚಿಕ್ಕೋಡಿ ತಾಲೂಕಿನ ಹಿರಕುಡಿ ಗ್ರಾಮದಲ್ಲಿ ಮಿರ್ಜೆ ಕೋಡಿಯಲ್ಲಿ ಇರತಕ್ಕಂಥ ಅಂಗನವಾಡಿ ಕೇಂದ್ರ ಸಂಖ್ಯೆ 136 ಅಲ್ರಿ. ಇಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆ ಧರ್ಮರ್ ಟೀಚರ್ ಅಂತೇಳಿಂದ, ಕಮಲ್ ಧರ್ಮರ್ ಟೀಚರ್ ಅಂತೇಳಿಂದ ನಮಗೆ ವಿಷಯ ಬಂದ 3 ತಿಂಗಳಾಯ್ತು ರೀ. ನಾವು ಗ್ರಾಮ ಪಂಚಾಯತಿ ಸದಸ್ಯ ಇಲ್ಲಿ ಅವ್ರು ಇರ್ತಪ್ಪಕ್ಕಿ, ನಾವು ಇಲ್ಲಿ ಹಲವಾರು ಯೋಜನೆಗಳ ಮತ್ತು ನಮ್ಮ ಕಾರ್ಯಗಳನ್ನ ಕೆಲಸಗಳನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಏನಾದರೂ ಯೋಜನೆ ಬಂದ್ರೂ ಸಹ ಇಲ್ಲಿ ನಾವು ಬರ್ತಿರ್ತೇವೆ ಹೋಗ್ತಿರ್ತೇವೆ, ನಮ್ಮ ಸಜಿಕೈತಿ ಯಾಕೆ ನಮ್ಮ ವಾರ್ಡ್ ಐತಿ. ಅದನ್ನು ಬಿಟ್ಟು ಬಿಟ್ಟ ಇಲ್ಲಿ ಯಾರೇ ಕೆಲಸ ಮಾಡೋದಿಲ್ಲ ಏನಿಲ್ಲ, ಅಧಿಕಾರದಾಗ ನಾವಿದ್ದೆವು ಏನ್ರಿ, ನಾವು ಅಧಿಕಾರದಾಗಿದ್ದೆವು, ನಾವು ರಾಜಕೀಯ ಪ್ರೇರಿತವಾಗಿದ್ದೆವು, ನಾವು ರಾಜಕೀಯ ಪ್ರಭಾವಿಗಳಿದ್ದೇವೆ ಅಂತೇಳಿ ಅಂದ ಬಂದ ಇಲ್ಲಿ ಮೂಗು ತೋರಿಸೋದು ಸರಿಯಲ್ಲ. ಯಾಕಪ್ಪ ಅಂತಂದ್ರೆ ಅದಕ್ಕಿಂತ ಪೈಲ ನಾವು ಕೆಲಸ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಇಲ್ಲಿ ಆ ಧರ್ಮರ ಟೀಚರ್ನೇ ಇರಬೇಕು, ಆ ಕುಂಬಾರ ಮೇಡಮ್ ಇರೋದಿಲ್ಲ ಅಂತೇಳಿ ಹಿಂಗೆ ಟಾರ್ಗೆಟ್ ಕುಂಬಾರ ಮೇಡಮ್ ಮೇಲೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ
ಕುಂಬಾರ್ ಮೇಡಮ್ ಬಂದ ಮೇಲೇನೆ ಗೊತ್ತಾಯ್ತು ಇಲ್ಲಿ ಗೌರ್ಮೆಂಟ್ ಸೌಲಭ್ಯ ಸೌಕರ್ಯಗಳು ಏನು ಸಿಗ್ತಾವಪ್ಪ ಅಂತೇಳಿ ಅಂದ ಅಂಗನವಾಡಿಯಾಗಿ ಇಲ್ಲಿ ಪಾಲಕರು. ಯಾಕ್ರಿ ಹಾ, ಅದನ್ನು ಬಿಟ್ಟ ಇವ್ರು ಏನು ಮಾಡ್ತಿದ್ರು, ಇದಕ್ಕಿಂತ ಮುಂಚೆ ಧರ್ಮದ ಟೀಚರ್ ಅಂತೇಳಿ ಅಂದ 10-15 ಸಲ ಅಂಗನವಾಡಿಯಾಗಿ ಇರ್ತಕ್ಕಂಥ ಮಾಲು ಮುದ್ದೆ ವಸ್ತುಗಳನ್ನು ಆಹಾರ ಪದಾರ್ಥಗಳನ್ನು ಹೊರಗಡೆ ಮಾರ್ತಿದ್ದಳು ಅಂತೇಳಿ ಅಂತ ಸುದ್ದಿ ಬಂದಿತ್ತು. ಇಲ್ಲಿ ಪಂಚರು ಹೇಳ್ತಾರೋ ಎಲ್ಲರೂ ಹೇಳ್ತಾರೆ, ಆದರೆ ಆಕೆ ಯಾರಿಗೂ ಕ್ಯಾರೇ ಅನ್ನದೆ ಯಾರಿಗೂ ವಿಚಾರ ಮಾಡದೆ ಆಕೆ ದರ್ಬಾರ ನಡೆಸಿದಂಗೆ ನಡೆಸ್ತಾ ಇದ್ದಾಳೆ. ಮತ್ತು 3 ತಿಂಗಳು ಆದರೆ ಬಿ ಇನ್ನ ತಕ್ಕ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡಾಕತ್ತಿದಾರೆ ನಾ ಕೇಳ್ತೀನಿ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕೇಳಾದ ಹಾರು ಉತ್ತರ ಕೊಡ್ತಾರೆ ಅವ್ರು. ಈಗೀಗ ಹೊಸವಾಗಿ ಮೇಡಮ್ CDPO ಮೇಡಮ್ ಆಗಿದ್ದಾರೆ, ಅವ್ರಿಗೆ ನಾವು ಕೇಳಿದ್ರೆ ಇಲ್ಲ ನೀವು ಅವ್ರನ್ನೇ ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಿ, ಅವ್ರನ್ನೇ ಯಾಕೆ ನೀವು ತೊಗೊಳ್ತೀರಿ ಕುಂಬಾರ್ ಮೇಡಮ್ನ ಅಂತೇಳಿ ಅಂದು ಹೇಳ್ತಿದ್ದಾರೆ. ಅಲ್ಲ, ಯಾವ ಸರಿ ಐತಿ ಯಾವ್ದು ಕರೆಕ್ಟ್ ಐತಿ ಅದ್ರ ಪರವಾಗಿ ನಾವು ಮಾತಾಡ್ಬೇಕು ಮೇಡಮ್. ಮತ್ತು ಧರ್ಮ ಟೀಚರ್ ಮೇಲೆ ನೀವು ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ ಅಂತೇಳಿ ನಾವು ಕೇಳಿದಾಗ ಅದನ್ನು ನೀವು ಯಾಕೆ ಕೇಳ್ತೀರಿ ಅಂತೇಳಿ ನಮಗೆ ತಿರ್ಗಿ ಆರು ಉತ್ತರ ಕೊಡ್ತಾರೆ. ಅದಕ್ಕೆ ಹಿಂಗಾಗಬಾರ್ದು, ಧರ್ಮ ಟೀಚರ ಬದ್ದಲ್ ಯಾವಾಗ ತಕ್ಕ ವಜಾ ಆಗೋದಿಲ್ಲ ಅವಾಗ ತಕ್ಕ ನಮ್ಮ ಹೋರಾಟ ಐತೆ ಅಂತೇಳಿ ಅಂದು ಇಲ್ಲೆಲ್ಲ ಪಾಲಕರು ಹೋರಾಟ ಕ್ಷಿದ್ದಾಗಿದ್ದಾರೋ ಬೀಗ ಜಡಿದಿದ್ರು ಇಲ್ಲಪ್ಪ ಅಂತೇಳಿ ಅಂದು ರಿಕ್ವೆಸ್ಟ್ ಮಾಡಿದಾಗ ಸೂಪರ್ವೈಸರ್ ಮೇಡಮ್ ಇವತ್ತು ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ 3 ತಿಂಗಳು ಆದ ನಂತರ ಮತ್ತೆ ಪುನಃ ಧರ್ಮರ ಟೀಚರ್ಗೆ ಜಾಯ್ನ್ ಇಲ್ಲೇ ಆಗ್ರೆ ಅಂತೇಳಿ ಅಂದ ಜಾಯ್ನಿಂಗ್ ಲೆಟ್ರ್ ಕೊಡ್ತಾರೆ. ಅಂದರೆ ಇದರ ಅರ್ಥ ಏನ, ಪಾಲಕರ ಮತ್ತು ಇಲ್ಲಿ ವಿದ್ಯಾರ್ಥಿಗಳದ ಮತ್ತು ಗ್ರಾಮಸ್ಥರ ಸ್ಥಳೀಯರದ ಇಲ್ಲಿ ಯಾರ್ದು ಏನು ನಡೆಯೋಂಗಿಲ್ಲ, ಯಾರ್ದು ಪ್ರಭಾವ ಐತಿ ಯಾರ್ದು ಪ್ರಭಾವಿ ಇದಾರಲ್ಲ ಅವ್ರದ್ದ ನಡಿಬೇಕು ಅವ್ರ ನಡೆಸಬೇಕು ಅಂತೇಳಿ ಇದ್ರೆ ಇಲ್ಲಿ ಈ ಅಂಗನವಾಡಿಗೆ ಮತ್ತು ಈ ಸಾಲಿಗೆ ಎಕರೆಗಟ್ಟಲೆ ಕಮತೆ ಬಂಧುಗಳು ಕೊಟ್ಟಿದ್ದಾರೆ ಜಾಗ. ಇಲ್ಲಿ ಯಾರೂ ಇನ್ನೂ ತನಕ ಅವ್ರು ಬಂದು ಮೂಗು ತೋರಿಸಿಲ್ಲ, ತಕರಾರು ತಂಟೆ ತಕರಾರು ಮಾಡಿಲ್ಲ. ಅದನ್ನು ಬಿಟ್ಟ ಬೇರೆ ಹೊರಗಿನ ಅವ್ರು ಬಂದು ಇಲ್ಲಿ ತಂಟೆ ತಕರಾರು ಮಾಡಕತ್ತಿದ್ದಾರೆ, ಅದು ಸರಿ ಅಲ್ಲ. ರಾಜಕಾರಣಿ ಒಂದು ಜಾಗದಾಗಿರಬೇಕು, ಅಭಿವೃದ್ಧಿ ಒಂದು ಜಾಗದಾಗಿರಬೇಕು, ಮತ್ತು ಸರ್ಕಾರದ ಕೆಲಸ ಎಲ್ಲರೂ ಯಾರೂ ತಪ್ಪು ಮಾಡಿದರೆ ಅದು ವಿರುದ್ಧವಾಗಿ ನಾವು ಹೋರಾಡಬೇಕಂತೇಳಿ ಮೀಡಿಯಾ ಮುಖಾಂತರ ನಾನು ಮನವಿ ಮಾಡ್ತೇನೆ. ನಮಗೆ ಧರ್ಮರ ಟೀಚರ್ ಬೇಡ ಮತ್ತು ವಜಾ ಆಗಬೇಕು, ಮತ್ತು ಈಗಿರ್ತಕ್ಕಂಥ ಕುಂಬಾರ ಮೇಡಮ್ನ ಮುಂದುವರೆಸಬೇಕು. ಇಲ್ಲದೇ ಇದ್ದಲ್ಲಿ ಈಗೇನು 3 ವರ್ಷದಿಂದ ಕಾರ್ಯ ಮಾಡಾಕತ್ತಿದಾರಲ್ಲ ಐಶ್ವರ್ಯ ಅಂತೇಳಿ ಅಂದ ಹೆಲ್ಪರ್ ಇದ್ದಾರೆ, ಅವರಿಗೆ 3 ವರ್ಷ ಆದ ನಂತರ ಮುಂದುವರೆಸಬೇಕಂತೇಳಿ ಅಂದ ಆ ಕಾಯ್ದೆ ಐತಿ, ಅವ್ರಿಗೆ ಮುಂದುವರೆಸ್ರಿ. ಅನಕಸ್ ತನಕ ಈಗೇನು ಕುಂಬಾರ ಮೇಡಮ್ ಇದ್ದಾರೆ ಇರಲಿ, ಅದನ್ನು ಬಿಟ್ಟು ಬೇರೆದವ್ರನ್ನ ತೊಗೊಳೋದ ಅಥವಾ ನೀವು ಅಕ್ಕಿದಿಂದನೇ ಆಗೈತಿ ಅಕ್ಕಿನ ಟಾರ್ಗೆಟ್ ಮಾಡಿ ಅಕ್ಕಿಗೂ ಭೀ ದೂರ ಹಾಕಿ ಹೆಂಗೆ ಹರಾಶ್ಮೆಂಟ್ ಮಾಡೋದು ಬೇಡ ಆಗಿತ್ತು ಮಾಡಲಿಲ್ಲ ಅಂದ್ರೆ. ಮತ್ತು ಇಲ್ಲಿರ್ತಕ್ಕಂಥ ಅಂಗನವಾಡಿ ಮೇಡಮ್ಗಳು ಎಲ್ಲರೂ ತಿಳ್ಕೊಳ್ರಿ, ಇದು ಒಬ್ಬ ಅಂಗನವಾಡಿ ಮೇಡಮ್ಗೆ ಸಂಬಂಧ ಬರೋದಿಲ್ಲ, ಇದು ಎಲ್ರಿಗೂ ಬರ್ತೀರಿ. ನೀವು ಯಾರು ತಪ್ಪು ಮಾಡ್ತಿರಲ ಇನ್ನು ಮುಂದೆ ನಾವು ಕೈ ತೊಗೊಂಡು ಬೆನ್ನತ್ತವ್ರು, ನಾವು ಬಂದು ಚೆಕ್ ಮಾಡವ್ರ ನಮಗೆ ಕಂಪ್ಲೇಂಟ್ ಬಂದದ್ದೇ ಆಗಲಿ ಯಾವುದೂ ಹೊರಡಿಲ್ಲ, ಕಂಪ್ಲೇಂಟ್ ಬಂದದ್ದೇ ಆಗಲಿ ನಾವು ಬಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸವ್ರ ಅಲ್ಲಿ ಬಂದು ಮೀಡಿಯಾ ಆಗಲಿ ನಮ್ಗೆ ಯಾರ್ಯಾರು ಅಲ್ಲಿ ಪಂಚರಿದಾರೋ ಸ್ಥಳೀಯರಿದಾರೋ ಪಾಲಕರಿದಾರೋ ಅವ್ರಿಗೆ ಎಲ್ಲರಿಗೂ ಸೂಚನೆ ಕೊಟ್ಟು ನಾವು ಅಲ್ಲಿ ಬಂದು ನೋಡ್ಕೊಂಡು ವ್ಯವಸ್ಥೆ ಮಾಡಿ ಯಾರ್ದು ತಪ್ಪಿಸ್ತಾರೆ ಇದಾರೋ ಅವ್ರ ಮ್ಯಾಕ್ ಶಿಸ್ತು ಕ್ರಮ ಜರುಗಿಸಕ್ಕೆ ನಾವು ಹೋರಾಟ ಮಾಡವ್ರದೇವು. ಈ ಸಂದರ್ಭದಲ್ಲಿ ಗ್ರಾಮದ SDMC ಅಧ್ಯಕ್ಷ ವಿಜಯ್ ಕೋಟ್ರೆ, ಶಕುಂತಲಾ ಕಮತೆ, ಸದಾಶಿವ್ ಕಮತೆ, ಶಶಿಕಾಂತ್ ಖೋತ್, ಭಾರತಿ ಕಮತೆ, ಸುಧಾ ಕಮತೆ, ಉತ್ತಮ್ ಕಮತೆ, ಸುನಿಲ್ ತೋಮ್ರೆ, ಗುರುರಾಜ್ ಲಟ್ಟೆ ಸೇರಿದಂತೆ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.